ಇವತ್ ಯಾಕೆ ಈ ಸುದ್ದಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ಶೂಟ್ ಮಾಡಿ ನಾವು ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ ಅಲ್ಲೊಂದು ನೋವಿನ ಸಂಗತಿ ಇತ್ತು. ಅದು ಗೊತ್ತಾಗ್ತಿದ್ದಾಗೇನೆ ನನ್ನ ಟೀಮ್ ಅಲರ್ಟ್ ಆದ್ರು. ಯಾಕಾಗ್ತಿದೆ, ಏನಾಗ್ತಿದೆ? ಬಿಕಾಸ್ ವಿಸ್ತಾರ ನ್ಯೂಸ್ ಅಂದ್ರೆ ನಿಖರ ಮಾಹಿತಿ, ಅದು ಜನಪರ ಮಾಹಿತಿ. ಎದೆ ನೋವು ಅಂತ ಹೋದ್ರೆ ECG ಮಾಡೋಕೆ ಯಾರೂ ಇಲ್ಲ ಅಲ್ಲಿ. ಅದಕ್ಕೊಂದು ಉದಾಹರಣೆ, ಹಳಿಯಾಳದಿಂದ 40 ಕಿಲೋಮೀಟರ್ ದೂರದ ಧಾರವಾಡಕ್ಕೆ, ಧಾರವಾಡ ಮಾರ್ಗದಲ್ಲಿ ಎದೆ ನೋವಿನಲ್ಲಿದ್ದ ಹನುಮಂತ ಆತ ಸಾವನ್ನಪ್ಪಿದ. ಹನುಮಂತ ಗೌಡರನ್ನ ಕಳೆದುಕೊಂಡಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ರು. ಕುಟುಂಬದ ಮನೆ ಯಜಮಾನನ್ನ ಕಳೆದುಕೊಂಡು ಆಕ್ರಂದನ ಇತ್ತು ಅಲ್ಲಿ. ಈ ಸ್ಟೋರಿ ಗೊತ್ತಾಗ್ತಿದ್ದ ಹಾಗೇನೆ ನಾವು ಅಲರ್ಟ್ ಆದ್ವಿ. ಯಾಕೆ, ಏನಾಗ್ತಾ ಇದೆ ಅಲ್ಲಿ? ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅಷ್ಟೆಲ್ಲ ಮಾಡಿದಾರಲ್ಲ, ಏನಾಯ್ತು ಅಲ್ಲಿ ಅಂತ. ಚಿಕಿತ್ಸೆ ಸಿಗದೆ ಮೃತಪಟ್ಟಂತಹ ಆ ಮನೆ ಯಜಮಾನ, ಆತನ ಪತ್ನಿ, ಮಕ್ಕಳು, ಏನಾದರೂ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವತ್ತು OT ಇದೆ, ಎಲ್ಲ ಎಕ್ವಿಪ್ಮೆಂಟ್ಸ್ಗಳಿವೆ, ಎಲ್ಲವನ್ನೂ ಕೂಡ ನಿಭಾಯಿಸಬಲ್ಲಂಥ ಕೆಪಾಸಿಟಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಿದೆ. ಆದರೆ ಡಾಕ್ಟರ್ಸ್ ಇಲ್ಲ, ಯಾವುದೇ ಸ್ಟಾಫ್ ಇಲ್ಲ, ಯಾವುದೇ ಟೆಕ್ನಿಷಿಯನ್ಸ್ಗಳಿಲ್ಲ. ಹಾಗಾಗಿ ಆ ಹನುಮಂತ ಗೌಡರ ನಿಧನ ಆಗೋಯ್ತು. ಅವತ್ತೇನಾದರೂ ಇದ್ದಿದ್ರೆ ಎಲ್ಲವೂ ಇರ್ತಿತ್ತು. ಇವತ್ತು ಆ ಕುಟುಂಬಸ್ಥರ ಕಣ್ಣೀರಲ್ಲಿ ಕೈ ತೊಳಿಬೇಕಾದ ಪರಿಸ್ಥಿತಿ ಇರ್ತಿರಲಿಲ್ಲ, ಖುಷಿಯಾಗಿರ್ತಿದ್ರು. ಕುಟುಂಬಸ್ಥರು ಮಾತಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಹಾಸ್ಪಿಟಲ್ಗೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇಲ್ಲ ಅಂತ ಹೇಳಿ ಆಮೇಲೆ ಖಾಸಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಅವರು ಹೇಳಿದ್ರು ಹೈಡಿಕೆ ಆಗಿದೆ ಇದೆ ಅಂತ ಹೇಳಿದಾದ್ಮೇಲೆ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ರು, ಹೋಗಿದ್ರು. ಅಲ್ಲಿ ಮತ್ತೆ ರೋಡ್ ಅಲ್ಲಿ ಸ್ವಲ್ಪ ಬ್ಲಾಕ್ ಆಗಿರೋದ್ರಿಂದ ಅಲ್ಲಿ ಇದಾಯ್ತು. ಅಲ್ಲಿ ಊರ್ ಮುಟ್ಟಕ್ ಆಗಲೇ ಹಾಸ್ಪಿಟಲ್, ಅದರಿಂದ ಪ್ರಾಬ್ಲಮ್ ಆಗಿ ತಗೊಂಡು ಹೋಗಿದ್ರು ಅಲ್ಲಿ ಹಾಸ್ಪಿಟಲ್ಗೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇಲ್ಲ ಅಂತ ಹೇಳಿ ಆಮೇಲೆ ಖಾಸಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಅವರು ಹೇಳಿದ್ರು ಹೈಬೇಕೆ ಆಗಿದೆ ಇದೆ ಅಂತ ಹೇಳಿದಾದ್ಮೇಲೆ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ರು, ಹೋಗಿದ್ರು. ಅಲ್ಲಿ ಮತ್ತೆ ರೋಡ್ ಅಲ್ಲಿ ಸ್ವಲ್ಪ ಬ್ಲಾಕ್ ಆಗಿರೋದ್ರಿಂದ ಅಲ್ಲಿ ಇದಾಯ್ತು. ಅಲ್ಲಿ ಊರ್ ಮುಟ್ಟಕ್ ಆಗಲೇ ಹಾಸ್ಪಿಟಲ್, ಅದರಿಂದ ಪ್ರಾಬ್ಲಮ್ ಆಗಿ IBB ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಖಾಸಗಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತಾರೆ. ನೋಡಿದ್ರೆ ಟ್ರೀಟ್ಮೆಂಟ್ ಕೊಡಕ್ಕೆ ಡಾಕ್ಟ್ರೇ ಇಲ್ಲ, ಎಂಥ ದುರಂತದ ಪರಿಸ್ಥಿತಿಯಲ್ಲಿ ಅಂತ. ಹಾಗಾದ್ರೆ ಆ ಕ್ಷೇತ್ರ ಯಾವುದು? ನಮ್ಮೆಲ್ಲರಿಗೂ ಕೂಡ ಗೊತ್ತು, ಎ ಪವರ್ಫುಲ್ ಮ್ಯಾನ್, ಹಾಲಿ ಶಾಸಕರಾಗಿದ್ದಾರೆ ಅವರು, ಮಾಜಿ ಸಚಿವರು ಕೂಡ ಆಗಿದ್ದವರು. RV ದೇಶಪಾಂಡೆ ಅವರ ಕ್ಷೇತ್ರದ ಆಸ್ಪತ್ರೆ ಅದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಶಿಫ್ಟ್ ಗೊಬ್ಬರ ಹಾಗೆ 3 ಜನ ಡಾಕ್ಟರ್ಸ್, 3 ಜನ ನರ್ಸ್ ಸೇರಿ ಇತರೆ ಸಿಬ್ಬಂದಿಗಳು, ಅದು ಮಂಜೂರಾಗಿದೆ. ಆದರೂ ಕೂಡ ಯಾವುದೇ ಪ್ರಯೋಜನಕ್ಕೆ ಬರ್ತಿಲ್ವಲ್ಲ ಅಂತ ನೋವಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಕ್ಕಾಗೊಂದ್ರೆ ಕ್ಯಾಪ್ ಕೊಟ್ಬಿಡ್ತೀನಿ. ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಬಂದಂತಹ ಆರೋಗ್ಯ ಕೇಂದ್ರ, 10 ವರ್ಷದ ಹಿಂದೆ ಅದು ಮತ್ತೆ ರಿನೋವೇಟ್ ಆಯಿತು. ತುಂಬಾ ದೊಡ್ಡ ಕಟ್ಟಡಕ್ಕೆ, ಅಂದ್ರೆ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಯಿತು. ಎಲ್ಲ ರೀತಿಯ ಸಕಲ ಸವಲತ್ತುಗಳು ಕೂಡ ಆಸ್ಪತ್ರೆಯಲ್ಲಿದೆ. ಇದು ಸರ್ಕಾರಿ ಆಸ್ಪತ್ರೆ. ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ಗಳು, ಶಿಫ್ಟ್ ಒಬ್ಬರ ಹಾಗೆ 3 ಜನ ಡಾಕ್ಟರ್ಸ್, 3 ನರ್ಸ್ ಸೇರಿ ಸಿಬ್ಬಂದಿಗಳನ್ನ ಅಲಾಟ್ ಮಾಡಿದ್ದಾರೆ. ಮಂಜೂರಾಗಿದೆ ಸಿಬ್ಬಂದಿಗಳಿಗೆ, ಆದ್ರೆ ಯಾವುದೇ ರೀತಿಯ ಉಪಯೋಗ ಇಲ್ಲ, ನೋ ಯೂಸ್. ಹನುಮಂತ ಗೌಡರ ನಿಧನ ಆಯಿತು. ವಿಸ್ತಾರ ನ್ಯೂಸ್ ಅದರ ಸುದ್ದಿಯನ್ನ ಫಾಲೋಅಪ್ ಮಾಡಕ್ ಹೋದಾಗ ನಮಗೆ ಸಿಕ್ಕಿದ್ದು. ವಿಸ್ತಾರ ನ್ಯೂಸ್ ವರದಿ ಮಾಡಕ್ ಹೋದಾಗ್ಲೂ ಕೂಡ ರೋಗಿಗಳು ಆಸ್ಪತ್ರೆಗೆ ಒಂದು ವಾಪಸ್ ಹೋಗ್ತಾ ಇದ್ರು. ಯಾಕೆ ಅಂದ್ರೆ, ಸರ್ ಇಲ್ಲಿ ಏನು ಚಿಕಿತ್ಸೆ ಸಿಗ್ತಿಲ್ಲ ಸರ್ ನಮ್ಗೆ ಅಂತ. ವಿಸ್ತಾರ ನ್ಯೂಸ್ ಕ್ಯಾಮ್ರಾದಲ್ಲಿ ರೋಗಿಗಳು ಬಂದು ವಾಪಸ್ ಆಗುವಂತ ದೃಶ್ಯ ಕೂಡ ಸರಿಯಾಯ್ತು. 10 ವರ್ಷದ ಹಿಂದೆ 400,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮದೇ ದುಡ್ಡಲ್ವೇ, ಆಯ್ತು ಜನಕ್ಕೆ ಉಪಯೋಗ ಆಗ್ಲಿ. ಸರಿ ಕಟ್ಟಿದ್ರು, ಎಲ್ಲ ಪರಿಕರಗಳನ್ನು ತಗೊಂಬಂದ್ರು. ಲ್ಯಾಬೊರೇಟ್ರಿ ಇದೆ, OT ಇದೆ, ಹೆರಿಗೆ ವಿಭಾಗ ಇದೆ, ಆಪರೇಷನ್ ಮಾಡುವಂಥ ಸೌಲಭ್ಯ ಇದೆ. ಆದರೆ ಡಾಕ್ಟರ್ಸ್ಗಳಿಗೆ ಅಲ್ಲಿ ಕೊರತೆ ಇದೆ. ಡಾಕ್ಟರ್ಸ್ಗಳನ್ನ ಹಾಕ್ಬೋದು, ನರ್ಸ್ಗಳನ್ನ ಹಾಕ್ಬೋದು ಅಂತ ಮಂಜೂರಾಯಿತು. ಆದರೆ ಇಲ್ಲ, ವಿಪರ್ಯಾಸ ಅಂದರೆ ಈ ಆಸ್ಪತ್ರೆಯಲ್ಲಿ ಯಾವುದೇ ಸಿಬ್ಬಂದಿ ಇಲ್ಲ. ವಿಸ್ತಾರ ನ್ಯೂಸ್ ಸಿಬ್ಬಂದಿ ಬಂದಾಗ ಆಸ್ಪತ್ರೆ ಬಾಗಿಲು ತೆಗೆದುಕೊಟ್ರು ಸ್ಟಾಫ್ನವರು. ಬನ್ರಪ್ಪ ನೋಡಿ ಹೆಂಗಿದೆ, ತೆಗೀರಿ ಎಂದ್ವಿ ನಾವು. ತೆಗೆದ್ರು, ಲಾಕ್ ಓಪನ್ ಮಾಡಿದ್ರು. ನಾವು ತೋರಿಸಿದ್ವಿ, ಇದು ಹಳಿಯಾಳ ಭಾಗ ಅಂದ ತಕ್ಷಣ RV ದೇಶಪಾಂಡೆ ಅವರು ಸೋಲಿಲ್ಲದ ಸರದಾರ. ಪ್ರತಿ ಬಾರಿಯೂ ಎಲೆಕ್ಷನ್ನಲ್ಲಿ ಅವ್ರು ಗೆಲ್ತಾರೆ. ಗೆದ್ದಾಗ ಜನ ನೆನಪಿಸ್ಕೊಳ್ಳೋದೇನಪ್ಪ ಅಂದರೆ, ಗೆದ್ರಪ್ಪ ನಮ್ಮ ಸಾಹೇಬರು, ನಮ್ಮ ಅಣ್ಣ, ಆದರೆ ಏನು ಮಾಡಿದ್ರು ಅಂತ. ಮಾಡಬೇಕು, ಐ ಥಿಂಕ್
ಆರ್ ವಿ ದೇಶಪಾಂಡೆ ಅವರ ಗಮನಕ್ಕೆ ತರ್ತಾ ಇದ್ದೀವಿ. ಸರ, ಇದು ನಿಮ್ಮ ಕ್ಷೇತ್ರದಲ್ಲಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸಪೋಸ್ ಏನಾದರೂ ನಿಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋದಾದರೆ ವಿಸ್ತಾರ ನ್ಯೂಸ್ ಮೂಲಕ ಈ ಸುದ್ದಿಯನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ. ದಯಮಾಡಿ ಮಂಜೂರಾಗಿರುವ ಡಾಕ್ಟರ್ಸ್, ಮಂಜೂರಾಗಿರುವಂಥ ನರ್ಸ್ ಮತ್ತು ಸಿಬ್ಬಂದಿಗಳು ಅಲ್ಲಿಗೆ ದಯವಿಟ್ಟು ಅಲರ್ಟ್ ಮಾಡಿಕೊಡಿ. ಆ ಭಾಗದ ಮಂದಿ 30 ಹಳ್ಳಿಗಳ ಜನ ಒದ್ದಾಡ್ತಿದ್ದಾರೆ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಅವ್ರು ತುಂಬ ದೂರ ದೂರಕ್ಕೆ ಹೋಗಬೇಕು. ಹಾಗಾಗಿ ಇದು ವ್ಯವಸ್ಥೆ ಸರಿಯಾದರೆ ಎಲ್ಲವೂ ಚೆನ್ನಾಗಿರುತ್ತೆ. ಆ ಭಾಗದ ಮಂದಿ ಮಾತಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ನಾವೆಲ್ಲ ಹಾಸ್ಪಿಟಲ್ಗೆ ಬಂದಿದ್ದೆ ಸರ್, ಇಲ್ಲ ಡಾಗ್ ಬೈಟ್ ಆಗೈತ್ರಿ ನಮ್ಮ ಕೈಗೆ. ಇಲ್ಲಿ ನೋಡಿದ್ರೆ ಒಂದು ಸ್ಟಾಫ್ ಇಲ್ಲ, ಇನ್ನೂ ಮಟ್ಟ ಯಾರೂ ಬಂದಿಲ್ಲ. ಈಗ ನಾವು ಬೇರೆ ಕಡೆ ಹೋಗ್ಬೇಕಂದ್ರೆ ಒಂದು 15 ಕಿಲೋಮೀಟರ್ ದೂರ ಹೋಗ್ಬೇಕು, ಇನ್ನೂ ಮಟ್ಟ ಯಾರು ಬಂದಿಲ್ಲ. ಭಾಳ ಕಷ್ಟ ಆಗುತ್ತೆ ಸರ್ ಹಿಂಗೆ ಆದ್ರೆ, ಮತ್ತು ಬೇರೆ ಕಡೆ ಹೋಗ್ಬೇಕಂದ್ರೆ ಮತ್ತೆ ಟೈಮ್ ಆಗುತ್ತೆ ಸರ್. ನಮಗೆ ಒಂದು 15 ದಿನದ ಮೇಲೆ ಆಗಿರ್ಬೇಕು ಸರ್. ಅಂದರೆ ಸ್ಟಾಫ್ ಅಂತೂ ಡೈಲಿ ಅಂತೂ ಯಾರು ಬರೋಂಗಿಲ್ಲ. ಹಿಂಗೆ ಆದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಸರ್ ಊರಿಗೆ. ಗಾಡಿ ಮ್ಯಾಗ ಬಸ್ ಇದ್ರೆ ಬಸ್ ಮ್ಯಾಗ ಬರ್ತೇವೆ ರೀ. ಮತ್ತು ಇದ್ರ ಸನಿಹಕ್ಕೆ ಐತೆ ಅಂದರೆ ಗಾಡಿ ಮ್ಯಾಗ ಬಸ್ ಅಂದ್ರೆ ಇದಿಲ್ಲಲ್ಲ, ಹಿಂಗಾಗಿ ಕೇಸೆ ಗಾಡಿ ಮ್ಯಾಗ ಬಂದಿರ್ತೀವಿ. ಈಗ ಮತ್ತೆ ಬೇರೆ ಕಡೆ ದವಾಖಾನೆ ಹೋಗೋದು, ಈಗ ಮತ್ತೆ ಏನು ಮಾಡೋದ್ರಿ? ಈಗ ಬೇರೊಟ್ಟಿಗೆ ಹೋಗ್ತೇವ್ರಿ. ಈಗ ಇಲ್ಲಿ ಈ ಡಾಕ್ಟರ್ ನಮ್ಮ ಬರ ಬಾಗಿಲು ಹಾಕ್ಯಾರ ಅವ್ರು ಖಾಸಗಿ. ಸರ್ಕಾರನೂ ಬಂದಿತ್ತು ಅಲ್ಲಿ ಹಲ್ಲೆ ಹಾಕೋದ್ರೆ ಅವರು ಹಂಗೆ ಹಲ್ಲೆ ಆದವರು ಒಂದು ಎರಡು ಗುಳಿಗೆ ಕೊಡೋದು, ಏನು ಇಂಜೆಕ್ಷನ್ ಎಲ್ಲ ಕಳಿಸ್ಬಿಡ್ತಾರೆ. ಮತ್ತೆ ಈ ಸನಿ ಹಾಕೈತಾರೆ ನಮ್ಗೆ, ಅದು ಹಾಕಿಂದ ಸನಿ ಆಗ್ತೈತ್ರಿ. ಈಗ ಹಾಂ ಈಗ ಒಂದು ಅಲ್ರಿ, ಮತ್ತೆ ಈಗ ಇಲ್ಲಿ ಸರ್ಕಾರಿ ದವಾಖಾನೆ ಬೆಳುಟಿಗೂ ಅಲ್ಲಿ ಹಿಂಗೆ, ಅಲ್ಲಿನೂ ಎಂಥ ಸರ್ಕಾರಿ ದವಾಖಾನೆ ಅಂದ್ರೂ ಖರೆ ಅದು ಹಿಂಗೆ ರೀ, ಎಲ್ಲ ಸರ್ಕಾರಿ ದವಾಖಾನೆ ಹಿಂಗಾಗಿ. ಈಗ ಭಾಳ ಸಮಸ್ಯೆ ನೋಡ್ರಿ ಇದು, ನಮಗೆ ಭಾಳ ದೊಡ್ಡ ಸಮಸ್ಯೆ ಇದೆ. ನಮ್ಗೆ ಈಗ ಮುರ್ಕಾಡ್ ಅಂತಂದ್ರೆ ರೀ, ಇಲ್ಲಿ ಸುತ್ತಮುತ್ತ ಹಳ್ಳಿಗಳು ಏನಾವಲ್ಲ ರೀ, ಭಾಳ ಸಮೀಪ, ಮತ್ತು ಭಾಳ ಚಲೋ ಆಕೈತ್ರಿ ನಮಗೆ. ಇವ್ರು ಹಿಂಗೆ ಮಾಡಿದ್ರೆ ಮಾಡೋದು ಭಾಳ ಸಮಸ್ಯೆ ರೀ ಆಗ್ಯದ. ನಾವು ಭಾಳ ಮತ್ತೆ ಈಗ ರಿಟರ್ನ್ ಹಳ್ಳಿಯಾಳ ಹೋಗ್ಬೇಕು ರೀ, ಇಲ್ಲಾರು ಖಾಸಗಿ ಆದ್ರೆ ದವಾಖಾನೆ ನೋಡ್ಬೇಕು ರೀ. ಈಗ ಓಪನ್ ಅಂತಂದ್ರೆ ರೀ, ಈಗ ಸದ್ಯ ಇವತ್ತಲ್ಲ ನಾಳೆ ಎಷ್ಟೊತ್ತು ಇದು ಚಾಲು ಮಾಡ್ಬೇಕು ರೀ. ಚಾಲು ಮಾಡಲಿಲ್ಲ ಅಂದ್ರೆ ಮತ್ತು ಭಾಳ ಸಮಸ್ಯೆ ಆಕೈತ್ರಿ. ಯಾಕಂದ್ರೆ ಈಗ ತಂಪಿನ ವಾತಾವರಣ ರೀ, ಜನಕ್ಕೆ ನೆಗಡಿ ಕೆಮ್ಮು ಭಾಳ ಜೋರು ರೀ. ಸಣ್ಣ ಪುಟ್ಟ ಕೆಮ್ಮಿಗೆ ನೆಗಡಿ ಖಾಸಗಿ ಅಂಗಡಿ ಹೋದ್ರೆ ಸಿಕ್ಕಾಬಿಟ್ಟು ದುಡ್ಡು ತೊಗೋತಾರೆ ರೀ. ಇಲ್ಲಿ ನಮ್ಮ ಸರ್ಕಾರಿಗೆ ಚಲೋ ಐತಂತ ಕಷ್ಟ ನಾವು ಬರ್ತೇವೆ ಇಲ್ಲಿ, ಇಲ್ಲಾರು ಮತ್ತು ನಾವು ಹಂಗೆ ಬರಕ್ಕೆ ಬರೋದಿಲ್ಲ. ಚಲೋ ಐತಂತ ಬರ್ಬೇಕು ರೀ ನಾವು. ಮತ್ತು ಇನ್ನೂ ಭಾಳ ಸಮಸ್ಯೆ ಆಕೈತ್ರಿ. ಈಗ ಭಾಳ ಕಾಸ್ಟ್ಲಿ ರೀ, ಖಾಸಗಿ ಅವ್ರಂತೆ ಸಿಕ್ಕಾಬಿಟ್ಟು ಬಿಲ್ ಮಾಡಿಬಿಡತ್ತಾರ ರೀ. ಮತ್ತು ಹೆಂಗೆ ಬದುಕೋದ್ರಿ ನಾವೀಗ? ಬದುಕೋದು ಭಾಳ ಸಮಸ್ಯೆ ಐತ್ರಿ. ಹಂಗಾಗಿ ಆದಷ್ಟು ಬೇಗ ಇದಕ್ಕೆ ಚಾಲು ಮಾಡಿರಿ, ಚಾಲು ಮಾಡಿದ್ರೆ ಚಲೋ ಆಕೈತೆ ನೋಡ್ರಿ. ಈಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.